ಎಲ್ಲ ವಿಷಯ ಗೊತ್ತಾಗದಂತೆ ಮದುವೆ ನಿಲ್ಸಕ್ಕೆ ರೆಡಿ ಆಗಿದ್ರಂತೆ ಈ ವಿಶ್ವಜಿತನ ಒತ್ತಾಯಕ್ಕೆ ಸಿಕ್ಕಿ ಯಾವುದಕ್ಕೂ ನೇರವಾಗಿ ಹುಡುಗಿನೇ ಮಾತಾಡಸೋಣ ಅಂತ ಬಂದಿದ್ದಾರಂತೆ ಹಂಗ ಇವಾಗ ವಸುಂಧರಮ್ಮ ಕನ್ನಡ ಗಿನ್ನಡ ಮಾತಾಡ್ಕೊಂಡು ಅವಾಂತರ ಮಾಡಿಬಿಟ್ರೆ ಗ್ಯಾರಂಟಿ ಮದುವೆ ನಿಂತೋಯ್ತದೆ ಏ ಒಳ್ಳೆದೇ ಅಲ್ವಾ ಈ ರಾಕ್ಷಸರ ಸಹವಾಸ ತಪ್ಪತದೆ ಎಲ್ಲ ತಪ್ಪುತ್ತೆ ಈ ವಿಶ್ವಜಿತ್ ಮೊದಲೇ ಮೆಂಟಲ್ ನನ್ನ ಮಗ ಸಿಟ್ಟು ಬಂದ್ರೆ ಇಲ್ಲ ಬಂದೂಕ ತಕೊಂಡು ಎಲ್ಲರೆದೆಗೂ ಗುಂಡಿಕ್ಕೆ ಮನೆನೇ ಸ್ಮಶಾನ ಮಾಡಿಬಿಟ್ ಹೋಗ್ಬಿಡ್ತಾನೆ ಹಂಗಾರೆ ಈ ಮನೆಯವರ ಸಮೇತ ನಮ್ಮೆಣ್ಣನು ಬಿಳಿಸ್ತಾನೆ ಇವತ್ತು कितना वेट और करना है बुलाइए ना उस लड़की को जी वसुंधरा वसुंधरा ये कुड़ नान होगा नान भयाग तनीने होगू है तुम्हें भूत ने पकड़ा है मुझे देखकर भी आपको ऐसा लगता है क्या माझी मातर लेकिन तुम तो किसी अननोन लैंग्वेज में बात करती हो ना वो अननोन लैंग्वेज नहीं है अंकल वो कन्नड़ भाषा है मैं साउथ इंडियन लैंग्वेज के बारे में रिसर्च कर रही हूँ इसके लिए वहाँ का कुछ भाषा भी सीख रही हूँ ಎಲ್ಲಾ ಉಲ್ಟಾ ಆಗ್ತಾ ಇದೆ ರಿಸರ್ಚ್ ಮಾಡೋದಕ್ಕೆ ಕನ್ನಡ ಕಲ್ತಿದ್ದೀನಿ ಅಂತ ಅವರಲ್ಲ ಅಂಗಾರಿ ಇಷ್ಟು ದಿನ ಮಾಡಿದ್ದೆಲ್ಲ ಡ್ರಾಮಾನ ಓ ಬಸ್ ಇತ್ನಾ ಹೀ ಓ ಮೈ ಗಾಡ್ನೆಸ್ ಲೇಕಿನ್ ಹಮೇ ತೋ ಕಿಸಿ ನೇ ಬತಾಯಾ ಕಿ तुम्हें किसी भूत ने पकड़ा है ಕಟ್ಟದ ಹಾಕ್ ಬಂದಿರೋ ಕಷ್ಟ ಮಂಜಿನ ಹಾಕ್ ಕರ್ಗೋಯ್ತು ಎಲ್ಲ ಸುಮ್ಮನಾಗ್ ಬಿಟ್ರು ಅಂಗಲ್ವೆ ವಸುಂಧರಮ್ಮ ನಿಜವಾಗ್ಲೂ ಕನ್ನಡ ರಿಸರ್ಚ್ ಮಾಡ್ತವರಾ ಅಥವಾ ಇವರ ಮುಂದೆ ಸುಳ್ಳು ಹೇಳ್ತವರಾ ಒಂದು ಗೊತ್ತಾಯ್ತಿಲ್ಲ अच्छा हम चलते हैं शादी की तैयारी कर लीजिए एक मिनट अच्छा हम चलते हैं शादी की तैयारी कर लीजिए एक मिनट मेरा रिसर्च अभी भी कुछ बाकी है इसलिए मैं एक बार कर्नाटक जाना चाहती हूँ क्या मैं जा सकती हूँ अयो सिवने मत्तोन बाम हाके बिट्रलप्पा रिसर्च मर्दक कर्नाटक कोई थी नहीं अंतावरे नहीं तुम हमारे होने वाले घर की बहू हो तुम्हारा आज से इस घर के बाहर जाना बंद समझी रिलीफ आगोयतु ऑफ कोर्स नम श्यामण्ण ನಮ್ಮನ್ನ ಸ್ವರ್ಗ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಬಂದ್ಬಿಟ್ರು ನಾಳೆ ಇನ್ನೊಂದು ಜಾಗ ಕರ್ಕೊಂಡು ಹೋಗ್ತೀನಿ ಸರ್ ಅಲ್ಲಿ ಮೋಡದ ಮೇಲೆ ಮನೆ ಇದ್ದಂಗೆ ಇರುತ್ತೆ ಇಸ್ ಇಟ್ ವಾವ್ ಯು ಆರ್ ಅಮೇಜಿಂಗ್ ಮ್ಯಾನ್ ಹೌದು ನೀನು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ಯಾ 25 ವರ್ಷ ಆಯ್ತು ಸರ್ ಸಂಬಳ ಎಷ್ಟು ಕೊಡ್ತಾರೆ ತಿಂಗಳಿಗೆ 8000 ಕೊಡ್ತಾರೆ ಸರ್ ನಮ್ಮ ಊರಲ್ಲಿ ಕಾರ್ ತೊಳೆಯೋನು ನಿನಗಿಂತ ಜಾಸ್ತಿ ದುಡಿದಾನೆ ಬಾಂಬೆಗೆ ಬಂದ್ಬಿಡು 30,000 ಕೊಡಿಸ್ತೀನಿ ಇಲ್ಲ ಸರ್ ನೀವು 3 ಲಕ್ಷ ಕೊಡ್ತೀನಿ ಅಂದ್ರು ಇಲ್ಲಿಂದ ಬಿಟ್ಟು ಬರೋ ಹಾಗಿಲ್ಲ ಸರ್ ವಾವ್ ಯು ಆರ್ ಗ್ರೇಟ್ ಶಾಮಣ್ಣ ಲಾಯಲ್ಟಿ ಅಂದ್ರೆ ಇದು ನಿನ್ನಂತ ಮನುಷ್ಯನ ನಾನು ಎಲ್ಲೂ ನೋಡಿಲ್ಲ ನೀನು ನನಗೆ ತುಂಬಾ ತುಂಬಾ ಇಷ್ಟ ಆಗ್ಬಿಟ್ಟೆ ನಿಮಗೆ अयो बेड़ी सर
ನಾನು ಖುಷಿ ಪಡ್ತಿದ್ದೀನಯ್ಯಾ ತಗೋ ಇಟ್ಕೋ ಸರ್ ಇಷ್ಟೊಂದು ಬೆಲೆ ಬಾಳೋದು ಬೇಡಿ ಸರ್ ನೀನು ಇದಕ್ಕಿಂತ ಜಾಸ್ತಿ ಬೆಲೆ ಬಾಳ್ತೀಯ ನಿನ್ನ ಬೆಲೆ ನಿಮ್ಮ ಯಜಮಾನರಿಗೆ ಗೊತ್ತಿಲ್ಲ ಪ್ರೀತಿಯಿಂದ ಕೊಟ್ಟಿದ್ನ ಯಾವತ್ತೂ ಬೇಡ ಅನ್ನಬಾರದು ಇದು ನಿನಗೆ ಉಪಯೋಗ ಆಗುತ್ತೆ ಇಟ್ಕೋಬೇಕು ಇಟ್ಕೋ ನೀನು ಇಟ್ಕೋ ಇಟ್ಕೋ ಯೋಗಾಯ ಇಟ್ಕೋ ಓಕೆ ಗುಡ್ ನೈಟ್ ನಿನ್ನ ಹೆಸರು ಏನಂದ ಶಾಮಣ್ಣ ಆ गुड नाइट शामना गुड नाइट शामना गुड नाइट शामना गुड नाइट शामना गुड नाइट कितने दिनों से ऐसा हो रहा है 20 डेज एंगेजमेंट के दिन से एंगेजमेंट आर यू हैप्पी विद दिस मैरिज आई डोंट लाइक हिम ओहो नरेन जी आइए देखिए स्कैन रिपोर्ट में कुछ भी प्रॉब्लम नहीं है हो सकता है कि इट्स ए साइकोलॉजिकल प्रॉब्लम सिंपल वर्ड्स में कहना है तो इसे शादी पसंद नहीं है इसलिए शादी से एस्केप होने के लिए इसकी सबकॉन्शियस माइंड कुछ गड़बड़ कर रहा है सबकॉन्शियस माइंड हाँ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲೂ ಸಬ್ಕಾನ್ಶಿಯಸ್ ಮೈಂಡ್ ಅಂದ್ರೆ ಸುಪ್ತ ಮನಸ್ಸು ಅಂತ ಇರುತ್ತೆ ನಾವು ಕೆಲವು ಸಲ ಒತ್ತಡಕ್ಕೆ ಸಿಕ್ಕಿಕೊಂಡಾಗ ಇಷ್ಟ ಇಲ್ಲದೆ ಬಲವಂತದ ಕೆಲಸ ಮಾಡಲೇಬೇಕಾದಾಗ ನಮ್ಮ ಒಳಗಿನ ಮನಸ್ಸು ಅದನ್ನು ವಿರೋಧಿಸುತ್ತೆ ಅದರಿಂದ ತಪ್ಪಿಸಿಕೊಳ್ಳೋಕೆ ಏನೇನೋ ಪ್ರಯತ್ನಗಳನ್ನು ಮಾಡುತ್ತೆ ಆಗ ಸಹಜವಾಗಿ ನಮ್ಮ ನಡವಳಿಕೆ ವಿಚಿತ್ರವಾಗ್ತಾ ಹೋಗುತ್ತೆ ಲೇಕಿನ್ ಡಾಕ್ಟರ್ ನೀ ಕನ್ನಡ ಕೇಸೆ ಬಾತ್ ಕರ್ ಸಕ್ತಿ ಹೋ ಕೆಲವು ಸಲ ನಾವು ಯಾವಾಗಲೂ ಸಿನಿಮಾ ನೋಡಿರ್ತೀವಿ ಇನ್ಯಾರದೋ ನಡವಳಿಕೆನ ಗಮನಿಸಿರ್ತೀವಿ ಅದನ್ನ ಮರೆತು ಬಿಟ್ಟಿರ್ತೀವಿ ಆದರೆ ಸುಪ್ತ ಮನಸ್ಸಿನಲ್ಲಿ ಅದೆಲ್ಲ ಫೀಡ್ ಆಗಿ ಹಾಗೆಯೇ ಉಳ್ಕೊಂಡಿರುತ್ತೆ ಒತ್ತಡದ ಪರಿಸ್ಥಿತಿ ಬಂದಾಗ ಅದರಿಂದ ತಪ್ಪಿಸಿಕೊಳ್ಳೋಕೆ ಸುಪ್ತ ಮನಸ್ಸು ತನಗೆ ಬೇಕಾದ ರೀತಿಯಲ್ಲಿ ಹಳೆಯ ವಿಷಯಗಳನ್ನೆಲ್ಲ ಆಚೆಗೆ ಹಾಕುತ್ತೆ ಆಗಲೇ ನಾವು ವಿಚಿತ್ರವಾಗಿ ಆಡೋದು ಇನ್ಯಾವುದೋ ಭಾಷೆ ಮಾತಾಡೋದು ಇನ್ಯಾರ ಹಾಗೋ ವರ್ತಿಸೋದು ಖಂಡಿತ ಸೈಕಲಾಜಿಕಲ್ ಪ್ರಾಬ್ಲಮ್ ಅಲ್ಲ ನಂದು ಇನ್ಯಾರ್ದೋ ಥರ ಬಿಹೇವ್ ಮಾಡೋದು ಓಕೆ ಆದರೆ ಗೊತ್ತಿಲ್ಲದಿರೋ ಭಾಷೆನ ನಾನು ಹೇಗೆ ಮಾತಾಡ್ತೀನಿ ಹೇಗೆ ಓದ್ತೀನಿ ಸಾಬ್ ಛೋಟಿ ಮಾ ಯಾತೆ ಅಲ್ಲ ಭ್ರಮೆನೂ ಅಲ್ಲ ನಾನು ಹೇಳ್ತೀನಿ ನಿನ್ನ ಸಮಸ್ಯೆಗೆ ನನ್ನ ಹತ್ರ ಪರಿಹಾರ ಇದೆ